ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ದೂರುಗಳ ಸುರಿಮಳೆ. ಓಕೆ, ಏನು ದೂರು ಉನ್ನೆ ಮೊನ್ನೆ ಹುಡ್ಕೊಂಡ್ಬಿಡ್ತಾ ಅಲ್ಲ, ಆದ್ರೆ ಇವತ್ತು ಯಾಕ್ರಿ ಕೊಡ್ತಾ ಇದ್ದಾರೆ ಹಾಗಿದ್ರೆ? ಎಸ್, ದಟ್ಸ್ ದ ಪಾಯಿಂಟ್ ಟು ಬಿ ನೋಟೆಡ್ ಹಿಯರ್. 10 ಬೃಹತ್ ಹಗರಣಗಳಿಗೆ ಸಂಬಂಧಿಸಿದ ದಾಖಲೆ ಬಿಡುಗಡೆ ಮಾಡಲಾಗಿದೆ. ಆ ಹಗರಣಗಳಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರ ಎಷ್ಟು ಪುಟಗಳದ್ದು ಗೊತ್ತಾ? 3728 ಪುಟಗಳ ಸಂಪೂರ್ಣ ದಾಖಲೆಗಳ ಸಹಿತ 10 ದೂರುಗಳನ್ನು ಸಲ್ಲಿಸಲಾಗಿದೆ. ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಬಿಜೆಪಿ ಮುಖಂಡ ಎನ್ ಆರ್ ರಮೇಶ್. ಹಾಗಾದರೆ ಯಾರ್ಯಾರ ವಿರುದ್ಧ ಇವರು ದೂರು ಕೊಟ್ಟಿದ್ದಾರೆ? ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಗಂಡ ರಾಬರ್ಟ್ ವಾದ್ರಾ, ಕೆ ಜೆ ಜಾರ್ಜು, ಕೃಷ್ಣ ಭೈರೇಗೌಡ, ಯು ಟಿ ಖಾದರು, ಎಂ ಬಿ ಪಾಟೀಲು, ಜಮೀರ್ ಅಹಮದ್, ಎಂ ಕೃಷ್ಣಪ್ಪ, ದಿನೇಶ್ ಗುಂಡೂರಾವ್, ಎನ್ ಎ ಹ್ಯಾರಿಸು, ಪ್ರಿಯಾ ಕೃಷ್ಣ ವಿರುದ್ಧ ಇವರು ದೂರು ಕೊಟ್ಟಿದ್ದಾರೆ. ಓಕೆ, ಕಾಂಗ್ರೆಸ್ ನಾಯಕರ ವಿರುದ್ಧ 10 ದೂರುಗಳನ್ನು ದಾಖಲಿಸಿದ್ದಾರೆ ಎನ್ ಆರ್ ರಮೇಶ್. ಹಾಗೇನೆ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 9 ಹಿರಿಯ ಐಎಎಸ್ ಅಧಿಕಾರಿಗಳು, 5 ಕೆಎಎಸ್ ಅಧಿಕಾರಿಗಳು ಸೇರಿದಂತೆ ಒಟ್ಟು 21 ಅಧಿಕಾರಿಗಳ ವಿರುದ್ಧ ದೂರುಗಳು ದಾಖಲಾಗಿದ್ದಾವೆ. 3728 ಪುಟಗಳ ಸಂಪೂರ್ಣ ದಾಖಲೆ ಸಹಿತ 10 ದೂರುಗಳ ಸಲ್ಲಿಕೆಯಾಗಿದೆ. ಹತ್ತು ಬೃಹತ್ ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತದಲ್ಲಿ 10 ಪ್ರತ್ಯೇಕವಾದಂಥ ದೂರುಗಳನ್ನು ಕೊಡುವಂಥ ಒಂದು ಕೆಲಸ ಇವತ್ತು ಮಾಡಿದ್ದೇವೆ. ಸುಮಾರು 3728 ಪುಟಗಳ ದಾಖಲೆ, ಸುಮಾರು 900 ಛಾಯಾಚಿತ್ರಗಳು, 68 ಗಂಟೆಗಳ ಕಾಲ ಬೇರೆ ಬೇರೆ ಭಾಗಗಳಲ್ಲಿ ಚಿತ್ರೀಕರಣ ಮಾಡಿದಂಥ ವಿಡಿಯೋ ತುಣುಕುಗಳು, ಇಷ್ಟು ಬೃಹತ್ ಪ್ರಮಾಣದ ದಾಖಲೆಗಳ ಮಹಾಪೂರ್ವವನ್ನು ಇವತ್ತು ನಾವು ಲೋಕಾಯುಕ್ತರಿಗೆ ಸಲ್ಲಿಕೆ ಮಾಡಿ ದೂರುಗಳ ಸುರಿಮಳೆಯನ್ನು ಇವತ್ತು ನಾವು ಸಿದ್ದರಾಮಯ್ಯ ಮತ್ತು ಅವರ ತಂಡದ ವಿರುದ್ಧ ಸುರಿಸಿದ್ದೇವೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಎಐಸಿಸಿಯ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಅಳಿಯ ರಾಬರ್ಟ್ ವಾದ್ರಾ ಅವರು, ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದಂಥ ಯು ಟಿ ಖಾದರ್ ಅವರು, ಕೆ ಜೆ ಜಾರ್ಜು, ದಿನೇಶ್ ಗುಂಡೂರಾವ್, ಕೃಷ್ಣ ಭೈರೇಗೌಡರು, ಜಮೀರ್ ಅಹಮದ್, ಎಂ ಕೃಷ್ಣಪ್ಪ ಅವರು, ಹಾಗೆಯೇ ಅವರ ಪಕ್ಷದ ಶಾಸಕರಾಗಿದ್ದಂಥ ಎನ್ ಎ ಹ್ಯಾರಿಸು, ಪ್ರಿಯಾ ಕೃಷ್ಣ ಸೇರಿದಾಗೆ ಇನ್ನುಳಿದಂಥ 6-7 ಮಂದಿ ಹಿರಿಯ ಐ ಎ ಎಸ್ ಅಧಿಕಾರಿಗಳು ಮತ್ತು 7ಕ್ಕೂ ಹೆಚ್ಚು ಮಂದಿ ತಹಸೀಲ್ದಾರ್ಗಳು, ಕೆ ಎ ಎಸ್ ಅಧಿಕಾರಿಗಳ ವಿರುದ್ಧ ನಾವು ವಂಚನೆ, ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ, ನಕಲಿ ದಾಖಲೆ ತಯಾರಿಕೆ ಮತ್ತು ಸರ್ಕಾರಿ ಸ್ವತ್ತು ಕಬಳಿಕೆ ಪ್ರಕರಣಗಳನ್ನು ದಾಖಲು ಮಾಡಿದ್ದಲ್ಲಿ. ಓಕೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಶಕ್ತಿ, ಮೇಲಾಗಿ ಚುನಾವಣೆ ಅಂತ ಬಂದಾಗ ಹೇಗೆ ಇವರನ್ನು ಸದೆಬಡಿಬೇಕು, ಯಾವ ರೀತಿ ಇವರನ್ನು ಸೋಲಿಸಬೇಕು ಅನ್ನುವ ಲೆಕ್ಕಾಚಾರ ಎದುರಾಳಿ ಪಕ್ಷಗಳ ಮೇಲೆ ಇರುತ್ತೆ. ಸಿದ್ದರಾಮಯ್ಯನವರನ್ನ ಸೋಲಿಸಿದರೆ ಕಾಂಗ್ರೆಸ್ಗೆ ಯಾವ ಉಳಿಗಾಲವೂ ಇರಲ್ಲ ಅನ್ನುವ ಒಂದು ಮನಸ್ಥಿತಿ ಕೂಡ ಭಾರತೀಯ ಜನತಾ ಪಕ್ಷದ್ದು ಆಗಿರುತ್ತೆ. ಅವರ ಲೆಕ್ಕಾಚಾರ ಹೀಗೀಗೆಲ್ಲ ಇದ್ದಾವೆ. ಹಂಗಾಗಿ ಅವರ ಹೆಸರನ್ನು ಯಾವ ರೀತಿಯಾದರೂ ಕೆಡಿಸಬೇಕು ಅಥವಾ ಅವ್ರ ಮೇಲಿರುವಂಥ ಯಾವುದಾದ್ರೂ ಹಗರಣಗಳನ್ನು ಹುಡುಕಿ ಎಲೆಕ್ಷನ್ ಟೈಮಲ್ಲಿ ಚೆನ್ನಾಗಿ ಜನರ ಮುಂದೆ ಇಟ್ಬಿಟ್ರೆ ಸಾಕು ಅನ್ನುವ ಥರದಲ್ಲಿ ವಾತಾವರಣ ನಿರ್ಮಾಣವಾಗಿರುತ್ತೆ. ಒಂದು ಪ್ರಶ್ನೆ ಬರುತ್ತೆ, ಇದು ನಿಜಕ್ಕೂ ಇವರಿಗೆ ತನಿಖೆ ಆಗಬೇಕು, ಈ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸಿ ಇವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋ ಯೋಚನೆ ಉದ್ದೇಶ ಏನಾದರೂ ಇದೆಯಾ ಭಾರತೀಯ ಜನತಾ ಪಕ್ಷದವರಿಗೆ ಅಥವಾ ಯಾರೇ ಆರೋಪ ಮಾಡ್ತಾರಲ್ಲ ಅವರೆಲ್ಲರಿಗೂ, ಅದು ಕಾಂಗ್ರೆಸ್ ಆಗಿರ್ಬೋದು, ಜೆ ಡಿ ಎಸ್ ಆಗಿರ್ಬೋದು, ಬಿ ಜೆ ಪಿ ಆಗಿರ್ಬೋದು, ಹಂಗೆ ಕಾಣಿಸಲ್ಲ. ಅಂದರೆ ಒಂದು ಬ್ಯಾಡ್ ಒಪಿನಿಯನ್ನ ಕ್ರಿಯೇಟ್ ಮಾಡಬೇಕು, ನೋಡ್ರಿ ಹಿಂಗೆ ಹಿಂಗೆಲ್ಲ ಕಂಪ್ಲೇಂಟ್ ಇದ್ದಾವೆ, ಇವರೆಲ್ಲ ಪಕ್ಷದಲ್ಲಿರೋಕೆ ಎಲ್ಲ ಅರ್ಹತೆ ಇದೆಯಾ ಇವರಿಗೆಲ್ಲ, ಜನರ ಮನಸ್ಸಿನಲ್ಲಿ ಇವ್ರ ಬಗ್ಗೆ ತಪ್ಪಭಿಪ್ರಾಯ ಬರೋ ರೀತಿಯಲ್ಲಿ ನೋಡಿಕೊಂಡ್ರೆ ಚುನಾವಣೆಯಲ್ಲಿ ನಮ್ಮ ಗೆಲುವು ಸುಲಭ ಆಗ್ಬೋದು, ನಾವು ಅಂದುಕೊಂಡ ಹಾಗೆ ಅಧಿಕಾರಕ್ಕೆ ಬರ್ಬೋದು ಅನ್ನುವ ಹಿಡನ್ ಅಜೆಂಡಾ ಸಹಜವಾಗಿರುತ್ತೆ. ಇಲ್ಲೇನಿದೆ ಅನ್ನೋದ್ರ ಬಗ್ಗೆ ಮುಂದಿನ ಹಂತಗಳಲ್ಲಿ ಮತ್ತಷ್ಟು ವಿವರಣೆಯನ್ನು ನಾವು ಪಡೆಯೋಣ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.